ನಾವೆಲ್ಲರೂ ಕೂಡ ಸೇರಿ ಇಂಥ ಒಂದು ಹಿರಿಯರ ಅನುಭವಸ್ಥರ ಸಾಧನೆ ಮಾಡಿದಂಥ ಹಿರಿಯರ ಮಾತುಗಳನ್ನು ಕೇಳುವಂಥ ಒಂದು ಮತ್ತು ವಿಶೇಷವಾಗಿ ಗೌರವಿತ ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನಾ ಈ ಒಂದು ಸಮಾರಂಭ. ನಾವೆಲ್ಲ ಒಟ್ಟಾಗಿ ಸೇರಲಿಕ್ಕೆ ಈ ಒಂದು ಅಭಿನಂದನಾ ಸಮರ್ಪಣೆ ಸಮಿತಿಯ ವತಿಯಿಂದ ಈ ವಿಶೇಷವಾಗಿ ಮಾತಾಡೋಕ್ಕಿಂತ ಮಾತನ್ನು ಕೇಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಯಾಕೆಂದರೆ ಇಲ್ಲಿ ಬಂದಂಥ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ಕೂಡ ತಮ್ಮದೇ ಆದಂಥ ಒಂದು ಸಮಯವನ್ನು ಈ ಸಮಾಜಕ್ಕೋಸ್ಕರ ಸಾಧಕರು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಯೋಗ, ನಾನು ಶಿಕಾರಿಪುರದ ಶಾಸಕನಿದ್ದಾಗ ಗೌರವಾನ್ವಿತ ಕಾಗೋಡುಜಿಯವರು ವಿಧಾನಸಭೆಯ ಅಧ್ಯಕ್ಷರು, ಸಹಜ ಜನ್ಮ ಕೊಟ್ಟಂಥ ತಂದೆ ಬಗ್ಗೆ ಅಭಿಮಾನ ಹೆಚ್ಚು. ನಮ್ಮ ತಂದೆಯ ರಾಜಕೀಯ ಜೀವನನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಅಲ್ಲಿ ಶಾಸಕನ ಕೂತಾಗ, ವಿಧಾನಸಭಾ ಅಧ್ಯಕ್ಷರಾಗ ಆಸ್ಥಾನದಲ್ಲಿ ಕೂತಾಗ ಕಾಗೋಡುಜಿ ಅವರ ಪಕ್ಷಾತೀತವಾದಂಥ ನಡವಳಿಕೆ ಇರ್ಬೋದು, ಅವ್ರ ಕಮಾಂಡಿಂಗ್ ಇರ್ಬೋದು, ಅವ್ರ ತೀರ್ಮಾನಗಳಿರ್ಬೋದು, ಇದೆಲ್ಲದೂ ಕೂಡ ನನ್ನಂಥ ಒಂದು ಯುವ ಶಾಸಕನಾಗಿ ಆ ಸಂದರ್ಭದಲ್ಲಿ ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ನನ್ನ ಜೀವನದಲ್ಲಿ ಯಾವತ್ತು ಕೂಡ ಮರಲಿಕ್ಕಾದಂಥ ಒಂದು ಸಂದರ್ಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ವೇದಿಕೆಯಲ್ಲಿ ಕೂತಾಗ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ನನ್ನ ಮಗನಿಗೆ ಸಿಟ್ಟು ಮಾಡಿದ್ರು ಕೂಡ ಯಾಕಪ್ಪ ಅಂತ ಕೇಳ್ತಾರೆ. ಆದರೆ ಕಾಗೋಡುಜಿ ಅವರು ಅವರ ಒಂದು ರಾಜಕೀಯ ಹೋರಾಟದ ಮಧ್ಯೆಯಲ್ಲಿ ಅವರು ಮಂತ್ರಿಗಳಾಗಿ ಶಿಕಾರಿಪುರಕ್ಕೆ ಬಂದಾಗಿರ್ಬೋದು, ಜಿಲ್ಲೆಯಲ್ಲಿ ಅವ್ರು ಭೇಟಿ ಮಾಡಿದಾಗಿರ್ಬೋದು, ಕೆಲವು ಅವ್ರದ್ದೇ ನಾಯಕರುಗಳಿಗೆ ಸಿಟ್ಟು ಮಾಡಿದಾಗ ಅಥವಾ ನನ್ನಂತೂ ಸಿಟ್ಟು ಮಾಡಿದ್ರು ಕೂಡ ತಲೆಬಾಗ ನಾವು ವಾಪಸ್ ಹೋಗ್ತಿದ್ದೇವೆ ಹೊರತು ನಮಗೆ ಆ ಸಿಟ್ಟು ಯಾವುದೋ ಒಂದು ದುರುದ್ದೇಶದಿಂದ ಅಂತ ಅನಿಸ್ತಿದ್ದಿಲ್ಲ, ಒಂದು ಸಾತ್ವಿಕ ಸಿಟ್ಟು ಅಂತೇಳಿ ನಮಗೆಲ್ಲರೂ ಕೂಡ ಅನಿಸ್ತಾ ಇತ್ತು. ಆ ರೀತಿ ಆ ಒಂದು ಜೀವನದ ಅನೇಕ ಅವರ ಅನುಭವಗಳನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋ ನನ್ನ ಸೌಭಾಗ್ಯ. ಇಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗೌರವಾನ್ವಿತ ನಮ್ಮ ತೀನಾ ಶ್ರೀನಿವಾಸ್ ಅವರು ಮಾತಾಡ್ತಾ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈಗೂ ಕೂಡ ಕಾಗೋಡುಜಿಯವರು ಕೈ ಇಟ್ಕೊಂಡು ಈ ಒಂದು ಅರಣ್ಯ ಹಕ್ಕು ಬಗ್ಗೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಯೋಚನೆ ಮಾಡಿರಪ್ಪ ಅಂತೇಳಿ ಈಗೂ ಕೂಡ ಅದನ್ನೇ ಪಕ್ಕದಲ್ಲಿ ಕೂತಾಗ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ತಮ್ಮನ್ ತಾವು ಆ ಫಾರೆಸ್ಟ್ ರೈಟ್ಸು ರೈತರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡಂಥ ಹಿರಿಯರಿದ್ದಾರೆ, ಅವರ ಜೀವನದಲ್ಲಿ ತೃಪ್ತಿ ಸಿಗೋದು ನನಗೊತ್ತಿರೋ ಪ್ರಕಾರ ಒಂದು ಆ ಶರಾವತಿ ಮುಳುಗಡೆ ಪ್ರದೇಶದ ಸಂತಸರಿಗೆ ಆ ಒಂದು ಹಕ್ಕನ್ನು ಕೊಡಬೇಕು, ಮತ್ತು ಆ ಕಳಸೊಳಿ ಸಿಗಂದೂರು ಸೇತುವೆ ಏನಿದೆ ಆ ಸಂಪೂರ್ಣವಾಗಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಗೋಡುಜಿ ಅವರು ಆ ಕಾರ್ಯಕ್ರಮವನ್ನು ನೋಡಬೇಕು. ಮೂರನೇದು ಈ ಒಂದು ಫಾರೆಸ್ಟ್ ರೈಟ್ಸ್ ಅಲ್ಲಿ ಈಗೇನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಒಂದು ವಿಚಿತ್ರ, ಒಂದ್ ಕಡೆಗೆ ಸುಪ್ರೀಂ ಕೋರ್ಟಿನ ಒಂದು ಕಾನೂನು, ಆದ್ರೆ ಅವ್ರನ್ನ ಯಾರನ್ನು ಕೂಡ ಒಕ್ಲೆಪ್ಸಕ್ ಆಗಲ್ಲ. ಅಟ್ಲೀಸ್ಟ್ ಅವ್ರ ಈ ಜೀವನದಲ್ಲಿ ರೈತರಾಗಿ ಹುಟ್ಟಿದಂತ ತಪ್ಪು ಸರಿನೋ ಗೊತ್ತಿಲ್ಲ, ಪಾಪ ಅವ್ರು ತೆಗೆದುಕೊಳ್ತಾರ ಹಿಂಸೆ, ಅದು ಶರಾವತಿ ಇರ್ಬೋದು, 50-52 ಆದಂತ ತೀರ್ಮಾನಗಳು ಇವತ್ತಿನವ್ರು ಕೂಡ ಪಾಪ ಅವ್ರಿಗೆ ನಾವು ನ್ಯಾಯ ಒದಗಿಸಕ್ ಆಗ್ತಾ ಇಲ್ಲ. ಗೌರವಾನ್ವಿತ ನಮ್ಮ ಮಧು ಬಂಗಾರಪ್ಪನವರು ಇವತ್ತು ಉಸ್ತುವಾರಿ ಸಚಿವರು ಇದ್ದಾರೆ, ನನಗೆ ನೀವು ಆಶೋಧನೆ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಕೂರುವಂತ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೀನಣ್ಣ ಅವರು ಅನೇಕ ಹೋರಾಟಗಳನ್ನು ಮಾಡಿದಂತ ಮುತ್ಸದಿ ಇದ್ದಾರೆ, ಗ್ಯಾರಂಟಿ ನನ್ನ ಪ್ರಾಮಾಣಿಕ ಪ್ರಯತ್ನ ವೇದಿಕೆ ಮತ್ತು ಎಲ್ಲ ಹಿರಿಯರ ಒಂದು ಪ್ರಯತ್ನ ಫಲವಾಗಿ ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟು ಆ ನ್ಯಾಯವನ್ನು ಒದಗಿಸುವಂತ ದಿಕ್ಕಿನಲ್ಲಿ ದೇವ್ರ ಮೆಚ್ಚುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಈ ಒಂದಾದಂಥ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರು ಬರಬೇಕಾಗಿತ್ತು, ಬೇರೆ ಬೇರೆ ಅನಿವಾರ್ಯ ಕಾರಣಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ತುಂಬ ಒಂದು ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕಾಗೋಡುಜಿಗೆ ಸನ್ಮಾನ ಮಾಡುವ ಮುಖಾಂತರ ನಮ್ಮಂಥ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ನಮ್ಮ ವಯಸ್ಸಿನ ಕಾರ್ಯಕರ್ತರಿಗೆ ಇನ್ನೂ ಒಂದು ಹೊಸ ಒಂದು ಚಿಂತನೆಯ ದಿಕ್ಕಿನಲ್ಲಿ ತೆಗೆದುಕೊಂಡುವಂಥ ಪ್ರಯತ್ನವನ್ನು ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರಯತ್ನಕ್ಕೆ ನಿಮಗೆ ಅಭಿನಂದನೆ ತಿಳಿಸ್ತಾ ವಿಶೇಷವಾಗಿ ದೇವರಾಜ ಅರಸು ಆ ಒಂದು ಭವನದ
ಕಾರ್ಯಕ್ರಮದ ಬಗ್ಗೆ ಏನು ಸಂಬಂಧಿಸಿದ ರಾಜಣ್ಣ ಹೇಳಿದರೆ ಗ್ಯಾರಂಟಿ ನನ್ನ ಯಾವುದೇ ಅನುದಾನವನ್ನು ಜೋಡಿಸೋದು ಸಂಪೂರ್ಣ ಮಾಡಬೇಕಾದ್ರೆ ನಾನು ಕೂಡ ಗಮನ ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.